ಇಲ್ಲೋಡಿ ಸರ್, ನಮ್ಮ ಸಾರ್ಥಕತೆ ದೊಣ್ಣಕಿತ್ತ ಮರಿಯೋದು ಅಡಲ್ಟೇ ಸರ್. ಅದು ಅದು ಬೇರೆ ಯಾವುದೋ ಸ್ಪೀಸೀಸ್, ಅದು ಅಂದ್ರೆ ಸಣ್ಣ ಸ್ಪೀಸೀಸ್. ಹಸುರಿನ ಬಣ್ಣ ಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು. ಇಷ್ಟ ನೋಡಿ ಸರ್ ಅಂತ ಅಂದ್ರೆ ಅದನ್ನ ಪಾಪ ಅವ್ರು ಎಂಜಾಯ್ ಮಾಡತಕ್ಕಂಥದ್ದು. ಇಲ್ಲಿ ಇನ್ನೊಂದು ವಿಶೇಷ ತೋರಿಸ್ತೀನಿ ನೋಡಿ ಸರ್. ಏನ್ ಗಿಡ ಸರ್ ಇದು? ಇದು ಇದು ಬಾದಾಮಿ ಸರ್. ಇದು ಇದು ಬಾದಾಮಿ ತುಂಬಾ ಆತರ ಇಲ್ಲಿ ನೋಡಿ, ಇದು ಇದೆಲ್ಲ ಬಾದಾಮಿ. ಇಲ್ಲಿ ಒಂದು ವಿಶೇಷವಾದಂತ ಇದು ಬರೆದಿದೆ. ಇದೆಲ್ಲ ಅಕ್ಕಿಗಳು ಹಾಕಿರ ಸರ್, ಇದೆಲ್ಲದು ಅಕ್ಕಿಗಳು ಹಾಕಿರೋದು ಸರ್. ಮುಳ್ಳು ಇರುತ್ತೆ, ಹುಷಾರಾಗಿರಿ. ಯಾಕಂದ್ರೆ ಇದು ಇದು ನೋಡಿ ಅಲ್ಲ, ಇದು ನೋಡಿ, ಇದು ಸಾವಿರಾರು ಗಿಡಗಳು ಬೆಳೆದಿದೆ ನೋಡಿ ಸರ್. ಇದು ಸೀಮೆಣಸು ಇದೆ ಸರ್, ಇದು ಅದೇ ಜಂಗಲ್ ಜಿಲೇಬಿ. ಇದು ಇದು ನೋಡಿ ಜಂಗಲ್ ಜಿಲೇಬಿ. ಹಾಂ, ಜಂಗಲ್ ಜಿಲೇಬಿ ಇದು. ಅದರ ಅದ್ರ ಸಸಿಗಳಿವೆಲ್ಲ? ಹೌದು, ಅದು ಸಸಿಗಳು ಸರ್. ಅದು ಇದನ್ನ ತುಂಬಾ ಜನ ಬಂದು ಇದನ್ನ ಕಿತ್ಕೊಂಡು ಹೋಗಿ ಸಸಿ ಮಾಡ್ಕೊಂಡು ಮತ್ತೆ ಅದನ್ನ ಪ್ಲಾಂಟಿಂಗ್ ಮಾಡ್ತಕ್ಕಂಥದ್ದು. ಕೆಲವು ನರ್ಸರಿಗಳವ್ರು ಬಂದು ಅದನ್ನ ಸೇಲ್ ಮಾಡ್ತಾರೆ ಸರ್. ಯಾರು ಇಂಟ್ರೆಸ್ಟ್ ಇದೆ ಅದನ್ನ ಸೇಲ್ ಮಾಡ್ತಾರೆ. ನಿಜವಾದ ಕಾಡುಗಳಲ್ಲಿರ್ತಾ ಇರಲೇಬೇಕಾದಂಥ ಗಿಡಗಳು ಸರ್, ಅವು ಇಲ್ದಂಗಾಗಿದೆ ಇದೆಲ್ಲದು. ಅದಕ್ಕೆ ಅದರದ್ದು ಇಂಪಾರ್ಟೆನ್ಸ್ ಗೊತ್ತಾಗಲಾರಂಗೆ ಕಡಿದ್ಬಿಡ್ತಾರೆ. ನಾವು ಅದನ್ನು ಉಳಿಸಿ ಬೆಳೆಸ್ತಾ ಇದ್ದೀವಿ. ಸೊ ಗೊರವೆ ಅಂತೇಳಿದ್ರು ನೋಡಿ ಎಷ್ಟಿದೆ ನೋಡಿ. ನಾವು ಎಷ್ಟೋ ತಂದು ಆಗ್ಬೇಕಂತ ಪ್ರಯತ್ನ ಮಾಡಿದೀವಿ. ಇವಾಗ ನನ್ನ ತೋಟದಲ್ಲಿ ಸಾವಿರಾರು ಗೊರವೆ ಗಿಡ ಬೆಳೆದಿದೆ. ವಿಶೇಷ ಏನಂದ್ರೆ ಅಲ್ಲಿ ಅಲ್ಲಿ ಶ್ರೀಗಂಧ ಇದೆ ನೋಡಿ ಸರ್. ಇದು ಶ್ರೀಗಂಧ ಸರ್, ಇದು ಕಂಪಿಲ್ ಶ್ರೀಗಂಧನಾ? ಹೌದು, ಶ್ರೀಗಂಧ ಸರ್. ಇದು ಅದು ಸುಮ್ಮನೆ ಹೇಳ್ತಾರೆ ನಾಯಿಗಂಧ ಅಂತೇಳಿ, ಅದು ಕಳ್ಳರ ಕಾಕರಿಂದ ಉಡಿಸೋದು ಕಷ್ಟ. ಬಟ್ ನಾವು ಎಷ್ಟೇ ಶ್ರೀಗಂಧ ಹಚ್ಚಿದ್ರು ನಮಗೆ ಸಿಗ್ತಕ್ಕಂಥದ್ದು ಏನಿರಲ್ಲ. ಅಂದರೆ ಅದು ಶ್ರೀಗಂಧ ಅಂತ ಗೊತ್ತಾದ ತಕ್ಷಣ ಕರ್ಕೊಂಡು ಹೋಗೋರು ಜಾಸ್ತಿ ಆಗ್ತಾರೆ ಸರ್. ಎಂಥ ಜೆಡ್ ಪ್ಲಸ್ ಸೆಕ್ಯೂರಿಟಿ ಇರಲಿ, ಶ್ರೀಗಂಧ ಉಳಿಸೋಕೆ ಆಗೋದೇ ಇಲ್ಲ. ಹೌದಾ? ಹೌದು, ಅದು ಹಂಗೆ. ಯಾಕಂತೇಳಿ ಅವ್ರಿಗೆ ಶ್ರೀಗಂಧ ಫಾರ್ಮಿಂಗ್ ಮಾಡಿ ಅಂತೆಲ್ಲ ಕಥೆ ಹೇಳ್ತಾರೆ. ಅಲ್ಲಲ್ಲ, ಎಲ್ಲ ಹೇಳ್ತಾರಲ್ಲ ಸರ್, ಅದಕ್ಕೆ ತುಂಬ ಅಲ್ಲಿ ಒಂದು ಸೋಷಿಯಲ್ಲು ಫೆನ್ಸಿಂಗ್ ಅಂತ ಮಾಡ್ಕೊಂಡ್ರೆ ಸ್ವಲ್ಪ ಸೇಫ್ ಆಗೋಕ್ಕೆ ಸಾಧ್ಯ ಸರ್. ಸೋಷಿಯಲ್ ಫೆನ್ಸಿಂಗ್ ಅಂದರೆ ನಾನೊಬ್ಬನೇ ಬೆಳೆದು ನಾನು ಸೇಫ್ ಆಗೋಕ್ಕಾಗಲ್ಲ. ನನ್ನ ಜೊತೆಗೆ ಸುತ್ತಮುತ್ತಲು ಇರತಕ್ಕಂಥವ್ರು ಒಂದು 10 ಟ್ರೀ ಹಾಕಿದ್ರೆ ಸದ್ಯಕ್ಕೆ ಅವರು ಎಲ್ಲರೂ ಎಲ್ಲರಿಗೂ ಗಾರ್ಡ್ ಆದಂಗೆ, ಎಲ್ಲರೂ ಅದು ಎಚ್ಚರವಾಗಿರ್ತಾರೆ. ಹಾಂ ಹಾಂ, ಸೋಷಿಯಲ್ ಫೆನ್ಸಿಂಗ್ ಅಂದರೆ ಅದೇ ಸರ್, ಎಲ್ಲರೂ ಎಚ್ಚರ ಆಗಿರ್ತಕ್ಕಂಥದ್ದು. ಹಾಂ ಹಾಂ, ಹೌದೌದು. ಸೊ ಇದು ಇದು ಸರ್, ಇದು ಶ್ರೀಗಂಧ ಸರ್. ಇದು ಇದು ಇಲ್ಲ, ಇವಾಗ ಗೊತ್ತಾಗಲ್ಲ. ಮಿನಿಮಮ್ ಅದರದ್ದು ಗರ್ತಿದೆಯಲ್ಲ ಸರ್, ಅದು ಈ ಸೈಜ್ ಗರ್ತಾಗಬೇಕು. ಒಂದು 20 ಇಯರ್ಸ್ ಆದಮೇಲೆ ಇದರದ್ದು ಒಳಗಡೆ ಸ್ಯಾಂಟಲಮ್ ಅಂತೇಳಿ ಅಲ್ಲಿ ಒಳಗಡೆ ಡೆವಲಪ್ ಆಗ್ತಕ್ಕಂಥದ್ದು ಇದೆ ಸರ್. ಗರ್ಭದಲ್ಲಿ ಡೆವಲಪ್ ಆಗ್ತಕ್ಕಂಥ ಒಂದು ಮೆಟೀರಿಯಲ್ ಅದು. ನನಗೆ ಶ್ರೀಗಂಧದ ಗಿಡ ಅಂತ ಗೊತ್ತಾಗೋದಕ್ಕಿಂತ ಮುಂಚೆನೆ ನಾವು ಸಾವಿರಾರು ಸಸಿಗಳನ್ನ ಕಿತ್ತು ಕಿತ್ತು ಬಿಸಾಕಿಬಿಟ್ಟಿದ್ದೀವಿ. ಇದು ಯಾರು ಡಿಸ್ಪೋಸ್ ಮಾಡ್ತಾರೆ? ಇದ್ರದ್ದು ನೀವು 1000 ಬೀಜ ಹಾಕಿದರೆ 10 ಟ್ರೀ ಉಟ್ಟಲ್ಲ ಇದು. ಬಟ್ ನಮ್ಮ ಕಾಗೆ ಆ ಕೆಲಸ ಮಾಡುತ್ತೆ, ನಮ್ಮ ಕೋಗಿಲಿಗೂ ಆ ಕೆಲಸ ಮಾಡುತ್ತೆ. ಅವು ಹಾಕಿದ್ರೆ ಶೂ ಶಾಟ್ ಬರುತ್ತೆ? ಶೂ ಶಾಟ್ ಬರುತ್ತೆ. ಮನುಷ್ಯ 1000 ಹಾಕಿದ್ರು 10 ಬರಲ್ಲ? 10 ಬರಲ್ಲ. ನಿಮ್ಮ ಪ್ರಶ್ನೆಗೆ ಅವಾಗ ಪಕ್ಷಿಗಳು ಯಾಕೆ ಬೇಕಂತ ಹೇಳಿದ್ರಲ್ಲ, ಪಕ್ಷಿಗಳು ಇದಕ್ಕೆ ಬೇಕು ಸರ್. ದೇ ಆರ್ ವೆರಿ ಗುಡ್ ಸೀಡ್ ಡಿಸ್ಪರ್ಸರ್ಸ್. ಓಕೆ. ಅವು ನಮ್ಮ ಪರಿಸರದ ಆಭರಣಗಳು. ನೀವೊಂದು ಪಕ್ಷಿ ಸಾಂಗು ಎಲ್ಲಾದರೂ ಸೈಲೆಂಟಾಗಿ ಕುಂತ್ಕೊಂಡಾಗ ಒಂದು ಅದ್ಭುತವಾಗಿ ಆಡ್ತಕ್ಕಂಥ ಸಾಂಗ್ ಕೇಳಿದಪ್ಪ ಅಂದರೆ ನೀವು ಎಂಥ ಮ್ಯೂಸಿಕ್ ಹಾಕಿ ಕೇಳಿದ್ರು ಆ ಪಕ್ಷಿ ಮುಂದೆ ಗೌಣ ಅನಿಸ್ಬಿಡ್ತೈತೆ. ಸಹಜ ಅದು, ಸಹಜ ಅದು. ಅದು ನಿಜವಾದ ಆಭರಣಗಳು ಸರ್. ಅದಾದಮೇಲೆ ಎಷ್ಟೋ ಪಕ್ಷಿಗಳು ನಮ್ಮ ಸ್ಕ್ಯಾವೆಂಜರ್ಸ್, ಕ್ಲೀನರ್ಸ್. ಹ್ಞೂ, ಕ್ಲೀನರ್ ನೇಚರ್ನ. ಇಲ್ಲಾಂದರೆ ನಾವು ರಸ್ತೆಯಲ್ಲಿ ಓಡಾಡೋಕ್ಕಾಗ್ತಾ ಇದ್ದಿಲ್ಲ ಸರ್. ಅದು ಅಷ್ಟು ಆಕ್ಸಿಡೆಂಟಲ್ಲಿ ಸತ್ತೋಗಿರುತ್ತೆ, ಬೇರೆ ಬೇರೆ ಕಾರಣದಿಂದ ಸತ್ತೋಗಿರುತ್ತೆ, ಯಾವುದೋ ಪಕ್ಷಿಗಳು ಸತ್ತೋಗಿರುತ್ತೆ, ಪ್ರಾಣಿ ಸತ್ತಿರುತ್ತೆ. ಹಾಂ, ಪ್ರಾಣಿ ಸತ್ತಿರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡೋದು ಯಾರು ಮಾಡ್ತಾರೆ ಸರ್? ಎಲ್ಲ ಬೇರೆ ಪಕ್ಷಿಗಳು, ಬೇರೆ ಇವಾಗ ನಮ್ಮಲ್ಲಿ ರಣ ಇದ್ದು ಇವಾಗ ಕಡಿಮೆ ಆಗಿದೆ. ಅದು ರಣದೆಲ್ಲ ಅದ್ರ ಮೇಲೆ ಜೀವನ ಮಾಡ್ತಕ್ಕಂಥ ಪಕ್ಷಿ ಅಲ್ಲ ಸರ್. ಕೊಳತ್ ಮಾಂಸ? ಹಾಂ, ಕೊಳತ್ ಮಾಂಸ. ಆಮೇಲೆ ನಮ್ಮ ಇದು ಕೇಳಿದ್ವಿ, ಹೈನಾ ಅಂತ ಕೇಳಿದ್ವಿ, ಕೇಳ್ತಲ್ಲ ಕತ್ತೆ ಕಿರುಬ ಅಂತ ಕರಿತೀವಿ ನಾವು. ಕತ್ತೆ ಕಿರುಬ ಎಲ್ಲ, ಮತ್ತೆ ಅದಕ್ಕೆ ನೀವು ಫ್ರೆಶ್ ಫುಡ್ ಮಟನ್ ಹೊಸದಾಗಿ ಬಿಸಿ ಬಿಸಿ ಕಡ್ದಿರ್ತಪ್ಪ ಅಂದ್ರೆ ಅದು ಇಷ್ಟಪಡಲ್ಲ. ಅದು ಕೊಳತು ಬೇರೆ ಎಲ್ಲ ಅನಿಮಲ್ ತಿಂದ ಮೇಲೆ ಉಳಿದಿದ್ದು ತಿಂತಕ್ಕಂಥದ್ದು ಮುಷ್ಟಾನ್ನ. ಅದು ಸೊ ಪಾಲಿನೇಷನ್ ಆಗುತ್ತೆ, ಬರೀ ಸೀಡ್ ಡಿಸ್ಪರ್ಸ್ಮೆಂಟ್ ಮಾತ್ರ ಆಗಲ್ಲ ಸರ್, ಪಾಲಿನೇಷನ್ ಆಗುತ್ತೆ. ಓಕೆ. ಮತ್ತು ಈಗ ಉದಾಹರಣೆ ಬಳ್ಳಿ ಬೆಳೆದಿದ್ದಿಲ್ಲ, ಇದು ಈ ಗಿಡ ಈ ಮರಕ್ಕೆ ಅಥವಾ ಗಿಡಕ್ಕೆ ತೊಂದರೆ ಕೊಡ್ತಿದೆ ಅಂತಲ್ಲ, ಇದಕ್ಕಿಂತ ಸಪೋರ್ಟಿವ್ ಅದು ಇದಕ್ಕೆ ಇದು ಸಪೋರ್ಟಿವ್. ಇದನ್ನೇ ಪೂರ್ಣಚಂದ್ರ ತೇಜಸ್ ಅವರು ಹೇಳಿದ್ದು, ನೀವು ಆ ಥರ ಇದನ್ನ ಕ್ರಿಯೇಟ್ ಮಾಡೋಕ್ಕಾಗದೇ ಇಲ್ಲ. ನೀವು ಅಂದರೆ ನೀವು ಕಾಂಪ್ಲೆಕ್ಸಿಟಿ ಕ್ರಿಯೇಟ್, ಕಾಂಪ್ಲೆಕ್ಸಿಟಿ ಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ ಅಲ್ಲಿಗೆ. ಇವಾಗ ಅಂದರೆ ಆ ಥರ ಮಾಡಿದರೆ ನೀವು ಬರೀ ನೆಡ್ತೋಪ್ ನೆಟ್ಕೊಂಡು ಹೋದ್ರೆ ಹಾಂ ಅದು ಮಾಡೋಕ್ಕಾಗೋದಿಲ್ಲ. ಅದು ನನಗೆ ನನ್ನ ಮನಸ್ಸಲ್ಲಿ ಇದ್ದಿದ್ದು ಅದು ಸರ್. ಅದು ಅದಕ್ಕೆ ನಾವೆಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆ ಟೈಮಲ್ಲಿ ಕೊಟ್ಟಿದ್ದು. ಈಗ ಯಾವುದನ್ನು ಪ್ರತಿ ಇದನ್ನು ನಾವು ಒಂದೇ ಇದನ್ನ ಇಟ್ಕೊಂಡು ಹೋಗಪ್ಪ, ಇದೇ ಸಾಲಿಗೆ ನೀನು ಬೇವಿಡು, ಇದೇ ಸಾಲಿಗೆ ಆಲ ಇಡು, ಇದೇ ಸಾಲಿಗೆ ಈ ಥರ ಇಟ್ಟಿದ್ದಾರೆ, ಎಲ್ಲದು ಮಿಕ್ಸ್ ಮಾಡಿ ಕೊಟ್ಟಿವಿ. ಮತ್ತು ತುಂಬ ಡಿಸ್ಟೆನ್ಸು ಮೇಂಟೈನ್ ಮಾಡೋಕ್ಕೆ ಸಹಿತ ಬಿಟ್ಟಿಲ್ಲ. ನಮಗೆ ಗೊತ್ತಿಲ್ಲ ಸರ್ ಒಳಗಡೆ ಭೂಮಿ ಒಳಗಡೆ ಆ್ಯಕ್ಚುಲಿ ಏನು ನಡೀತೈತೆ. ಒಳಗಡೆ ಒಂದೇನೋ ಒಂದು ರಿಲೇಷನ್ಶಿಪ್ ಇರುತ್ತೆ ಸರ್, ಒಂದು ಬೇರೆಗೂ ಇನ್ನೊಂದು ಬೇರೆಗೂ. ಅದನ್ನು ನಾವು ಸಿಂಬಯಾಸಿಸ್ ರಿಲೇಷನ್ಶಿಪ್ ಅಂತ ಕರಿತೀವಿ. ಅದನ್ನ ಗಿಡದ ಭಾಷೆಯಲ್ಲಿ ಅಥವಾ ಬೇರೆ ಭಾಷೆಯಲ್ಲಿ ಮಾತಾಡ್ಲಿಕ್ಕೆ ನನಗೆ ಕಷ್ಟ, ಯಾಕಂದರೆ ಅದಕ್ಕೆ ಸ್ವಲ್ಪ
ಅದು ಅದು ಅದ್ರ ಬಗ್ಗೆ ತುಂಬ ಸ್ಟಡಿ ಮಾಡಿದಂಥವ್ರೇ ಬೇಕಾಗುತ್ತೆ. ಬಟ್ ನನಗೆ ಎಲ್ಲೇ ಒಂದು ಹತ್ರ ಆ ಥರ ಸಂಬಂಧ ಇದೆ, ಇಲ್ಲಾಂದರೆ ಇಷ್ಟು ಫಾರೆಸ್ಟ್ ಅದು ಹೆಂಗೆ ಬೆಳಕಾಗುತ್ತೆ ಸರ್? ಅದು ಕಲ್ಲಲ್ಲಿ ಕಲ್ಲಲ್ಲಿ ನೋಡಿ, ನಿಮಗೆ ಏನು ನಿಮಗೆ ಯಾರು ಇದನ್ನು ನೀನು ಒಳ್ಳೆ ಕೆಲಸ ಮಾಡಿ ಅಂತ ಯಾರು ಹೇಳೋದು ಸರ್? ನಿನ್ನ ಉಚ್ಚಳ ಮಗ ನೀನು, ಆ ಹುಚ್ಚರು ಮಾತ್ರ ಮಾಡೋ ಕೆಲಸ ಅಂತ. ಈಗ ಅವರು ಒಂದ್ಸಲ ನಾವು ಇಲ್ಲಿ ಇಲ್ಲಿ ಕರೆಕ್ಟ್ ಜಾಗದಲ್ಲಿ ನಿಂತ್ಕೊಂಡಿದ್ವಿ ನೋಡಿ, ಇಲ್ಲಿ ತೆಗ್ಗಿದೆ, ಅಲ್ಲಿ ನಾವು ಬೇಲಿ ಹಾಕಿದ್ವಿ ಸರ್, ಯಾರು ಕುರಿಗಾರು ಬರಲಾರಂಗ. ನಾವು ಇಲ್ಲಿ ಕುಂತ್ಕೊಂಡು ಕೆಲಸ ಮಾಡ್ತಾ ಇದ್ವಿ ಗಿಡಕ್ಕೆ, ಅದು ಸಾಯಿಲ್ ಟ್ರೀಟ್ಮೆಂಟ್ ಮಾಡೋದು, ನೀರು ಹಾಕೋದು. ಈ ಕೆಲಸ ಮಾಡ್ಬೇಕಾದ್ರೆ ಇಲ್ಲಿ ಹೋಗ್ಬೇಕಾದ್ರೆ ನಡ್ಕೊಂತ ಹೋಗ್ಬೇಕಾದ್ರೆ ಬಂಡೆಯಲ್ಲಿ ಒಂದು ದಿವಸ ಬೈತಾಯಿದ್ರು ಅವರು, ಪಾಪ ಭಾಳ ಪ್ರೀತಿಲಿಂದ ಬೈತಿದ್ರು. ಇವಾಗ ಆಫ್ಟರ್ 3-4 ಇಯರ್ಸ್ ಆದಮೇಲೆ ಆ ಜನ ಬಂದು ಆನೆಸ್ಟ್ ಆಗಿ ಒಪ್ಕೊಂಡ್ರು, ಸರ್ ನೀವು ನಮ್ಮಲ್ಲ ಬೇಸಿಗೆ ಕಾಲದಲ್ಲಿ ಕೆನಲಲ್ಲಿ ನೀರಿಲ್ಲ, ಇಡೀ ಇದು ನಮ್ಮ ಹಾಸಿಗೆ ಅಂತ ಕರಿತೀವಿ ಸರ್, ನಮ್ಮ ಏರಿಯಾಕ್ಕೆ ಒಂದು ಹಾಸಿಗೆ ಅಂತ ಕರಿತೀವಿ ನಾವು. ಈ ನಮ್ಮ ಭಾಗದಲ್ಲಿ ಕಾಮನ್ ಆಗಿ ಬಳಸ್ತಕ್ಕಂಥ ವರ್ಡ್ ಅದು. ನಮ್ಮ ಹಾಸಿಗೆಯಲ್ಲಿ ಅಂದರೆ ಹಾಸಿಗೆ ಅಂದರೆ ನಮ್ಮ ಸರೌಂಡಿಂಗ್ ಅಂತ, ನಮ್ಮ ಬೆಲ್ಟ್, ನಮ್ಮ ಬೆಲ್ಟ್, ನಮ್ಮ ಬೆಲ್ಟಲ್ಲಿ ಎಲ್ಲಿ ನೀರಿಲ್ಲ, ಇದು ಕೆನಲ್ ನೀರು ಹೋಗಿರುತ್ತೆ. ಮತ್ತು ಎಲ್ಲಿಯಾದರೂ ರೈತರದ್ದು ಗ್ರೀನ್ನೆಸ್ ಎಷ್ಟಿದೆಪ್ಪ ಅಂತೇಳಿ, ಒಂದು ಗಿಡ ಇತ್ತಪ್ಪ, ಮರ ಇತ್ತಪ್ಪ ಅಂತೇಳಿ, ಅದು ನಮಗೆ ಅದರದ್ದು ನೆರಳು ಬಿದ್ದು, ಅಲ್ಲ ನೆರಳು ಬಿದ್ದು ಗಿಡಗಳು ಬರಲ್ಲ ಅಂತೇಳಿ ಅದನ್ನ ಗಿಡದನ್ನು ಕಡದಾಕ್ತಾರೆ, ಖಾಲಿ ಮಾಡ್ಬಿಡ್ತಾರೆ, ಖಾಲಿ ಮಾಡ್ಬಿಡ್ತಾರೆ ಸರ್, ಒಂದು ಗಿಡ ಇಡಕ್ಕೆ ಬಿಡಲ್ಲ. ಅಷ್ಟೇ ಸರ್, ನೀವು ಇನ್ನೊಂದು ವಿಷಯ ಕೇಳ್ತೀನಿ. ಇವಾಗ ನನ್ನ ಪಕ್ಕಿಗೆ ನೇಬರ್ ಇದ್ದ ಅನ್ಕೊಳ್ಳಿ, ಲಕ್ಕಿಲಿ ರೋಡ್ ಇದೆ, ನಾನು ಏನು ಮಾಡಿದ್ರೆ ಯಾರು ಕೇಳಲೇ ಇಲ್ಲ. ನನ್ನ ಪಕ್ಕಿಗೆ ನೇಬರ್ ಇದ್ದಪ್ಪ ಅಂತೇಳಿ, ಅವನು ಫಾರ್ಮರ್ ಆಗಿದ್ದಪ್ಪ ಅಂದರೆ ನನಗೆ ಟ್ರೀ ಪ್ಲಾಂಟೇಷನ್ ಮಾಡಕ್ಕೆ ಬಿಡಲ್ಲ ಅವನು. ಈ ಬಾರ್ಡ್ರಲ್ಲಿ, ಹಾಂ ಬಾರ್ಡ್ರಲ್ಲಿ ನಿನ್ನ ಗಿಡ ನನಗೆ ನನ್ನ ತೋಟಕ್ಕೆಲ್ಲ ನೆರಳು ಮಾಡ್ತೈತಿ, ನನಗೆ ಪೈರು ಬರಲ್ಲ, ನಿನ್ನ ಟ್ರೀ ಹಾಕ್ಬಿಡ ಹಾಕಂಗಿತ್ತಪ್ಪ ಅಂದರೆ 20-50 ಫೀಟ್ ಒಳಗೆ ಹಾಕಂತ ಗಲಾಟೆ ಮಾಡ್ತಾನೆ. ಅವ್ರಿಗೆ ಆ ಥರ ಫಿಕ್ಸ್ ಆಗಿರ್ತಕ್ಕಂಥದ್ದು. ಬಟ್ ಇಂಡೈರೆಕ್ಟಾಗಿ ಅದರಿಂದ ಏನು ಲಾಭ ಇದೆ, ಒಂದು 10 ವರ್ಷ ಆದಮೇಲೆ ಏನು ಲಾಭ ಇದೆ, 20 ವರ್ಷ ಆದಮೇಲೆ ಏನು ಲಾಭ ಇದೆ? ಯಾಕಂದರೆ 10 ವರ್ಷ ಅವ್ನು ಏನು ಬಂಗಾರ ಬೆಳೆದ್ರೂ ಅವ್ನಿಗೆ ಲಾಭ ಆಗಲ್ಲ, ಅಷ್ಟು ಲಾಭ ಒಂದೆಟ್ಟಿ ಕೊಟ್ಬಿಡುತ್ತೆ ಒಂದು ಟ್ರೀ. ಅದನ್ನು ಅರ್ಥ ಮಾಡ್ಕೊಳಂಗಿಲ್ಲ. ನಾವು ಆ ಥರ ಇಲ್ಲಿ ಕುಂತ್ಕೊಂಡು ಬೈತಾ ಇದು ಮಾಡ್ತಾ ಇದ್ವಿ, ಅವ್ರು ಬೈದ ಕೇಳ್ದಕ್ಕೆಂತ ಇದ್ವಿ. ಈಗ ತುಂಬ ಬೇಸಿಗೆ ಕೆನಲ್ ಕೆಲಸ ನಡೀತಾ ಇತ್ತು, ಅವರು ರೈತರು ಎಲ್ಲಿ ನೆರಳಿಲ್ಲ, ಯಾರು ನನಗೆ ಲಿಟ್ರಲಿ ಬೈದೋಗಿದ್ರು, ಅವರೇ ಬಂದು ಇಲ್ಲಿ ಕುಂತ್ಕೊಂಡು ಇಲ್ಲಿ ನಾವು ಒಂದು ಕಟ್ಟೆ ಕಟ್ಟಿದ್ದೀವಿ ಸರ್, ಅಲ್ಲಿ ಅಲ್ಲಿ ಕುಂತ್ಕೊಂಡು ಊಟ ಮಾಡಿ ನಮ್ಮ ಹತ್ರ ನೀರು ಇಸ್ಕೊಂಡು ಕುಡಿದು, ಸ್ವಾಮಿ ನಾವು ನಿಮಗೆ ಹಿಂದೆ ಬೈಕಂತ ಹೋಗ್ತಿದ್ವಿ, ಇವತ್ತು ಇಲ್ಲಿ ಬಂದು ನಾವು ಕುಂತ್ಕೊಂಡು ನೆನೆಸ್ಕೊಂತೀವಿ ನಿಮ್ಮನ್ನು, ನಮಗೆ ಬರೀ ನೆರಳಷ್ಟು ಕೊಟ್ಟಿಲ್ಲ, ನೀವು ನೀರು ಸತೆ ಕೊಡ್ತಾ ಇದ್ದರೆ ನಾವು ನೀರು ಅದನ್ನು ತುಂಬಿಡ್ತಾ ಇದ್ದೀವಿ ಸರ್, ಯಾರಾದರೂ ಬಂದರೆ ಕುಡಿಲಿಕ್ಕೆ ಅನುಕೂಲ ಆಗಲ್ಲ ಅಂತೇಳಿ. ಕರೆಂಟ್ ಇತ್ತಪ್ಪ ಅಂದರೆ ನಾವು ಮೋಟ್ರ್ ಸ್ಟಾರ್ಟ್ ಮಾಡಿದರೆ ಒಂದು ಸಪ್ರೇಟ್ ಇಲ್ಲಿ ಪೈಪ್ ಲೈನ್ ಹಾಕಿ ವಾಲ್ವ್ ಹಾಕ್ಬಿಟ್ಟಿದ್ವಿ. ಯಾಕಂದರೆ ಒಳಗಡೆ ಬಂದು ನಾವು ಕಣ್ಕಂಡಂಗೆ ಹಾಕಿದ್ವಿ ಸರ್, ಇದು ಒಂಥರ ಒಳಗೆ ಕರಳಿದ್ದಂಗೆ ಇದೆ ನಮ್ಮ ಸ್ಟ್ರಕ್ಚರ್ಗಳು ನೋಡಿ. ಇಲ್ಲಿ ಈ ಗಿಡಗಳಿಗೆ, ಕಾಡು ಗಿಡಗಳಿಗೆ ನಾವು ಎಲ್ಲಿವರೆಗೂ ನಾವು ಇದರಿಂದ ಕೊಟ್ಟಿವಿ ಪೈಪ್ಲಿಂದ. ಆಮೇಲೆ ನಾವು ಓಡಾಡಲಾದಂಗಾಗ್ಬಿಟ್ಟು ಸರ್, ಎಲ್ಲಿ ಆವಿದೆ, ಎಲ್ಲಿ ಚೋಳಿದೆ, ಇವಾಗ ನಿಮ್ಮ ಕಾಲು ಕೆಳಗಡೆ ಏನಿದೆ ಗೊತ್ತಿಲ್ಲ, ನನ್ನ ಕಾಲು ಕೆಳಗಡೆ ಏನಿದೆ ಗೊತ್ತಿಲ್ಲ ಅದು ಅಂಥದ್ರಲ್ಲಿ. ಆಮೇಲೆ ಮುಳ್ಳುಗಳು ನೋಡಿ ಇವಾಗ ಹೆಂಗೆ ಟಚ್ ಆಗಿದೆ ನೋಡಿ ನಿಮ್ಮ ಹಂಗೆ. ಸೊ ಏನು ಮಾಡೋದು ಅಂತೇಳಿ ಯೋಚನೆ ಮಾಡಿದಾಗ ನಮ್ಮದೇ ಆದಂಥ ತಂತ್ರಜ್ಞಾನ ಏನಿದೆ ಅದನ್ನೇ ಬೆಳೆಸ್ಕೊಂಡು, ಎಲ್ಲಿ ಪೈಪ್ ಬರುತ್ತೆ ಅಲ್ಲಿ ಸ್ಪ್ರಿಂಕ್ಲರು, ಎಲ್ಲಿ ಪೈಪ್ ಹೋಗೋದಿಲ್ಲ ಅಲ್ಲಿ ಡ್ರಿಪ್ಪು, ಆ ಥರ ಒಂದು ಬೆಳೆಸಿ ಎಲ್ಲ ಗಿಡಗಳನ್ನ ಸೇಫ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಮತ್ತು ಅವ್ರು ಬಂದು ಸಡನ್ಲಿ ಎಲ್ಲಾದರೂ ವಾಲ್ಗಿಲ್ ತಿರಿದ್ರೆ ಎಲ್ಲೋ ಡ್ಯಾಮೇಜ್ ಆಗಿಬಿಡುತ್ತೆ ಸರ್, ಯಾವುದೋ ಒಂದು ಎಲ್ಲಿ ಒಂದು ನಾವು ಬ್ರೀತಿಂಗ್ ಸ್ಪೇಸ್ ಇಟ್ಕೊಂಡಿರ್ತೀವಿ, ಅದನ್ನು ಬಂದು ಮಾಡಿಬಿಟ್ಟಪ್ಪ ಅಂದರೆ ಬರ್ಸ್ಟ್ ಆಗಿಬಿಡುತ್ತೆ ಪೈಪ್ ಲೈನು, ಮತ್ತೆ 3-4 ಸಾವಿರ ರೂಪಾಯಿ ಹಾಕ್ಬೇಕಾಯಿತು. ಹಿಂಗಾಗಿ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ, ನೀವು ಬರ್ರಿ ತೋಟದಲ್ಲಿ, ಇದು ನಿಮ್ಮದೇ ತೋಟ, ಎಲ್ಲಾದರೂ ಕುಂದಿರ್ಬೋದು, ಎಲ್ಲಾದರೂ ಮಲಗ್ಬೋದು, ನನಗೆ ಕೇಳಾರಂಗ ಅಥವಾ ನನ್ನ ಗಮನಕ್ಕೆ ಬರೋಂಗೆ ಯಾವ ಹಾಲ್ ಟರ್ನ್ ಮಾಡಿಬಿಟ್ರೆ, ಯಾಕಂತಂದರೆ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಮೇಂಟೈನ್ ಮಾಡೋಕ್ಕೆ ಆ ಥರ. ಇದು ನಮ್ಮದು ಶ್ರೀಗಂಧದ್ದು ನೋಡಿ ಸರ್, ಆ ಥರ ಡ್ಯಾಮೇಜ್ ಆಗಿದ್ದು ಅಷ್ಟು. ಒಂದು ಒಂದೇ ಗಿಡ ಇದೆ ಅಲ್ಲ, ನನ್ನ ತೋಟದಲ್ಲಿ ಒಂದು 50 ಗಿಡ ಇದೆ ಕಿತ್ತಾಕಿದ್ದು. ಇಲ್ಲ ಕಡದಾಗ್ತಾರೆ ಸರ್, ಡೆಫಿನೆಟಾಗಿ ಕಡದಾಗ್ತಾರೆ, ಅದರಲ್ಲಿ ಏನು ನೋ ಡೌಟ್. ನಾನು ಉಳಿಸ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಸರ್ ಅದನ್ನು. ಅದು ಯಾಕೆ ಅವ್ರಿಗೆ ಅದರದ್ದು ಕರೆಕ್ಟ್ ಯಾವಾಗ ಅದು ಬಲಿತೈತಿ, ಯಾವಾಗ ಅದರಲ್ಲಿ ಶ್ರೀಗಂಧ ಅಂಶ ಬರುತ್ತೆ ಅಂತ ಗೊತ್ತಿರಂಗಿಲ್ಲ. ಬಟ್ ಶ್ರೀಗಂಧ ಗಿಡ ಅಂತ ಕೂತಾದ ಕೂಡಲೇ ಅದನ್ನು ಈ ಕೆಲವು ಫ್ಯಾಮಿಲಿಯಲ್ಲಿ ಗಂಧ ತೆಗೆದು ಬೆಳೆಸ್ಕೊಂತಿರ್ತಾರೆ ಸರ್, ಅದು ಮೆಡಿಸಿನಲ್ ವ್ಯಾಲ್ಯೂಸು ಅಥವಾ ಇದಕ್ಕೆ ಅದಕ್ಕೆ ಬೆಳೆಸ್ಕೊಂತಿರ್ತಾರಲ್ಲ, ಆ ಥರ ಕಡ್ದು ತೊಗೊಂಡೋಗಿ ಮಾರಿಬಿಡ್ತಾರೆ. ಈ ನೋಡಿ ಸರ್, ನಮ್ಮ ಸಾರ್ಥಕತೆ ದೊಣ್ಣಕಿತ್ತ ಮರಿಯೋದು ಅಡಲ್ಟೆ ಸರ್, ಅದು ಅದು ಬೇರೆ ಯಾವುದೋ ಸ್ಪೀಸೀಸ್, ಅದು ಅಂದರೆ ಸಣ್ಣ ಸ್ಪೀಸೀಸ್. ಹ್ಞೂ ಅಲ್ವಾ, ಬರೀ ಬರಡು ಭೂಮಿ ಇದ್ರೆ ಎಲ್ಲಿ ಬರ್ತಾಯ್ತದೆ? ಅಲ್ಲ ಈಗ ನಿಮ್ಮ ಕಣ್ಣಿಗೆ ಹೆಂಗೆ ಬಿತ್ತದು? ನಿಮ್ಮ ಜೊತೆ ಮಾತಾಡ್ತ ಬಾಳ್ತದೆ ಸರ್ ನೋಡ್ಲಿಕ್ಕೆ ನಾನು, ಅದು ಅಂದರೆ ವಿಷಯ ಹೇಳೋದಕ್ಕಿಂತ ಮುಂಚೆ ಅದು ಹೋಗ್ಲಾರ ನೋಡ್ತಾ ಇದ್ದೆ ನಾನು. ಅಲ್ಲ ಅದನ್ನ ನೋಡಿ ಓಡೋಗ್ತಾ ಇಲ್ಲ ನೋಡಿ, ಅದು ಅಂದರೆ ನಾವು ಅಪ್ರೋಚ್ ಅದನ್ನ
ಅಪ್ರೋಚ್ ಅಷ್ಟು ಸೈಲೆಂಟಾಗಿ ಅಪ್ರೋಚ್ ಮಾಡಿದ್ವಿ ಸರ್ ನಾವು. ಅದು ಅದು ಇಂಪಾರ್ಟೆಂಟು. ಮತ್ತೆ ಇವರು ಕ್ಯಾಮ್ರಾನ ಸಡನ್ ಹಿಂಗೆ ಹೋಗಿಲ್ಲ, ಇವರು ಹಿಂಗೆ ಹೋದ್ರು. ಇಲ್ಲಿ ನೋಡಿ ಸರ್ ಕಲ್ಗಳು ಹೆಂಗಿದೆ ಕಲ್ಗಳು, ನೀವು ಎಲ್ಲಿ ಹೆಜ್ಜಿಟ್ರು ನಿಮಗೆ ಅದು ಇಲ್ಲಿ ಭೂಮಿ ಇದೆ ಇಲ್ಲಿ ಟ್ರೀ ಬೆಳೀತು ಅಂತ ಅನ್ಕೊಳಕಾಗೋದೇ ಇಲ್ಲ ಅಷ್ಟು ಸರ್. ಸೊ ಇದು ನಾ ತಂದು ಹಾಕಿದ್ದು ಸರ್ ಇದು. ಸೊ ತುಂಬ ಕಲ್ಲು ಎತ್ತಕೋಬೇಡಿ ಸರ್, ಚೋಳು ಇರುತ್ತೆ ಇದು. ಇದು ಇದು ಸರ್ ಯಾವುದು ನಮ್ಮ ಸೋಪ್ರಟ್ ಅಂತೀವಲ್ಲ, ಸೋಪ್ರಟ್ ಅಂತ, ಸೋಪ್ರಟ್ ಅಂತ ಈ ಕಾಯಿ ನಮ್ಮ ಕೈಗೆ ಅದೆಲ್ಲ ಬರ್ತದೆ ಅದು ಬರುತ್ತೆ. ಅಲ್ಲ ಇನ್ನು ಕಾಯಿ ಬಿಟ್ಟಿಲ್ಲ ಸರ್ ಇದು. ಕಾಯಿ ಇದನ್ನು ಹೊರಗಿಂದ ತಂದಾಕಿದ್ದು ಬೆಳೆದಿದೆ. ಹಾ ಬೆಳೆದಿದೆ ಇದು ಆಗಿದೆ ಸರ್. ದೊಡ್ಡ ಮರ ಇದು, ಇದು ನೋಡಿ ಇದು ನೇರಳೆ, ನೇರಳೆ ಸರ್, ದೊಡ್ಡ ನೇರಳೆ ಸರ್ ಇದು. ಜಂಬು ನೇರಳೆ ಸರ್ ಇದು. ಸೊ ನಮಗೆ ಇಲ್ಲಿ ಒಳಗಡೆ ಹೋಗಲಾರದಷ್ಟು ತಿಕ್ಕಾಗಿ ಬೆಳೆದಿತ್ತು. ಇಲ್ಲಿ ನೋಡಿ ಸರ್ ಇಲ್ಲಿ ಎಲ್ಲದು ಇವಾಗಿಲ್ಲ, ಇದೆಲ್ಲ ಬಿಟ್ಟಿರ್ತಕ್ಕಂಥ ಸರ್. ಸೊ ನಾನು ಹಾಕಿದ್ದು 600, ಇವತ್ತು 60,000 ಇದೆ, ಲಕ್ಷ ಇದೆ, 600,000 ಇದೆ, 60,000 ಇದೆ, ಕೌಂಟ್ ಮಾಡೋಕೆ ಆಗೋದೇ ಇಲ್ಲ ಸರ್. ಬಟ್ ಎಲ್ಲದೂ ಬರಲ್ಲ, ಯಾವುದಾದ್ರೂ ಒಂದು ಕೆಪಾಸಿಟಿ ತಪ್ಪ ಅಂತ ಅದನ್ನ ಮೀರಿ ಬೆಳೆದು ಬೆಳ್ಕೊಂಡು ಹೋಗ್ಬಿಡುತ್ತೆ. ಇಷ್ಟೇ ನೋಡಿ ಸರ್, ಅದು ಎಲ್ಲದೂ ಒಂದಕ್ಕೊಂದು ಹಂಗೆ ಅಟ್ಯಾಚ್ ಮಾಡಿ ಬೆಳ್ಕೊಂಡು ಹೋಗ್ತಿರ್ಬೇಕು. ಅಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಅನುಕೂಲ ಆಗ್ತಕ್ಕಂಥ ವಾತಾವರಣ ಕ್ರಿಯೇಟ್ ಆಗಬೇಕು ಅಂತಲೇ ಅವರು ಆ ಥರ ಡೈಲಾಗ್ ಹೇಳಿದ್ದದು. ತುಂಬ ಸಕ್ಸಸ್ಫುಲ್ ಆಗಿ ಬಂದಿದೆ ಸರ್. ನಮ್ಮದು ಆ ಪಪ್ಪಾಯ ಅಲ್ಲಿ ನೋಡಿ ಸರ್, ಅದನ್ನ ನಾವು ಯಾವತ್ತೂ ನೀರು ಹಾಕಿಲ್ಲ, ನಾವು ಯಾವತ್ತು ನಾವು ಇಟ್ಟಿದ್ದೆಲ್ಲ ಅಲ್ಲೇ ಅಲ್ಲ ಸರ್ ಪಪ್ಪಾಯ. ಅದು ಹಕ್ಕಿಗಳು ಹಾಕಿರೋದು, ಅದು ಹಕ್ಕಿಗಳು ಹಾಕಿರೋದು ಸರ್. ಅದು ಎಷ್ಟು ಚೆನ್ನಾಗಿ ಬೆಳೆದಿದೆ. ಹಾಂ ಸರ್, ನಾವು ಹೋಗಿ ಫಾರ್ಮಲ್ಲಿ ಅಲ್ಲ, ಅದು ಅದೆಲ್ಲ ಈವನ್ ನಾವು ಒಳಗಡೆ ಪಪ್ಪಾಯಿ ಇಟ್ಟರೆ ಹಾಕಿದ್ವಲ್ಲ ಅಕ್ಕಿ, ನಾವು ಅಲ್ಲಿ ಬರಡೋಗಿ ತಿನ್ಲಿಕ್ಕಂತೇಳಿ ಪಪ್ಪಾಯಿ ಬಾಳೆ ಇಟ್ಟಿರ್ತೀವಿ, ಅದ್ರ ಬೀಜ ತಿಂದು ಡ್ರಾಪಿಂಗ್ ಆಗಿದೆ ಅಲ್ಲೆಲ್ಲೆಲ್ಲಿ ಹುಟ್ಟಿದ್ನ ತೊಗೊಂಡೋಗಿ ನಾವು ಪ್ಯಾಕೆಟ್ಗೆ ಹಾಕಿ ನಾನು ಪ್ಲ್ಯಾಂಟ್ ಮಾಡಿರೋದು ಸರ್. ಮತ್ತು ಅದರಲ್ಲಿ ಒಂದು 150-200 ಬೇರೆ ಯಾರಿಗೆ ಸ್ನೇಹಿತರಿಗೆ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ ಸರ್ ಎಷ್ಟು ಚೆನ್ನಾಗಿದೆ ಇದು. ಇದು ಒಂದು ವಿಷಯ ಅಲ್ಲ, ಇಲ್ಲ ನೆಲ್ಲಿಕಾಯಿ ಇಲ್ಲ, ಇದು ವಿಶೇಷವಾದ ಬಳ್ಳಿ ಸರ್. ಅದಕ್ಕೇನೋ ಬ್ಯೂಟಿಫುಲ್ ಆಗಿ ಹೆಸರಿದೆ ಅದಕ್ಕೆ ಬೇರೆ. ಇಲ್ಲ 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 ಕುರಿಂಜಿ ಅಲ್ಲ, ಅದಕ್ಕೆ ಬೇರೆ ಇದು ಹೇಳ್ತೀನಿ ಆಮೇಲೆ ಹೇಳ್ತೀನಿ ಸರ್. ಆದರೆ ಅದು ಬೇರೆ ಇದಕ್ಕೆ ಕಂಪೇರ್ ಮಾಡ್ತಾರೆ ಅದನ್ನ. ಓಕೆ, ನಿಮ್ಮ ಮನಸ್ಸು ಸೊಳ್ಳೆ ಬರಲ್ವಾ ಇಷ್ಟೆಲ್ಲ ಹಾಕ್ಬಿಟ್ರೆ? ಅಲ್ಲಲ್ಲ ಇವಾಗ ಇದೆ ಅಲ್ಲ ಸರ್, ಇವಾಗ ನಿಮಗೆ ಸೊಳ್ಳೆ ಕಡಿತಾ ಇಲ್ಲ ನಿಮಗೆ ಫುಲ್ ಹಾಕೊಂಡ್ಬಿಟ್ಟಿದೆ. ಹಾಂ, ಇಲ್ಲಿ ಸುಭಾಬಲ್ ನೋಡಿ ಸರ್, ನಮ್ಮ ತೋಟದ ಮಧ್ಯೆ ಸುಭಾಬಲ್ಲು, ಆಮೇಲೆ ಗ್ಲಿರಿಸಿಡಿ ಹಾಕಿದಪ್ಪ ಅಂದರೆ ಫಾರ್ಮಿಂಗಿಗೆ ತುಂಬ ಹೆಲ್ಪ್ ಮಾಡ್ತವೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಕ್ಕಂಥವ್ರಿಗೆ. ಬಟ್ ಯಾವುದೇ ಕಾರಣಕ್ಕೂ ಅದನ್ನು ಗೊಬ್ಬರ ಗಿಡ ಅಂತ ಕರಿತೀವಿ ಸರ್. ಗೊಬ್ಬರ ಗಿಡ ಸುಭಾಬಲ್ಲು, ಇವೆರಡೂ ಫಾಡರ್, ಮೇವು ಮತ್ತು ಕಟ್ಟಿಗೆಗೆ ಯೂಸ್ ಆಗಲಂತೇಳಿನೇ ಇಂಟ್ರಡಕ್ಷನ್ ಮಾಡಿದ್ದು. ಇದನ್ನು ನಾವು ತುಂಬ ಎತ್ತರ ಬೆಳೀಲಿಕ್ಕೆ ಬಿಟ್ಬಿಟ್ಟಿದ್ದೀವಿ. ಇದನ್ನು ಬುದ್ಧಿವಂತರು ಮತ್ತು ಅದನ್ನು ಬಳಸ್ಕೋಬೇಕಂತಂದ್ರೆ ಏನು ಮಾಡ್ತಾರೆ ಅಂದರೆ ಒಂದು 7 ಫೀಟ್ಗೆ ಕಟ್ ಮಾಡ್ತಿರ್ತಾರೆ ಸರ್. ಫ್ಲವರಿಂಗ್ ಆಗಲಿಕ್ಕೆ ಬಿಡಲ್ಲ, ಫ್ರೂಟಿಂಗ್ ಆಗಲಿಕ್ಕೆ ಬಿಡಲ್ಲ ಸರ್. ಅದು ಫ್ರೂಟ್ ಆಯ್ತಪ್ಪ ಅಂತೀರ ಅಲ್ಲಿಂದ ಸಿಡಿತಂದರೆ ಆ ಚಟ್ ಆ ಸೌಂಡ್ ಕೇಳ್ಬೇಕು ಸರ್ ನೀವು. ಸುಮ್ಮನೆ ಒಂದು ಬಾಣ ಹಚ್ಚಿದಂಗೆ ಆಗಿರುತ್ತೆ, ಚಟ 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 ಹೊಡಿತಿರುತ್ತೆ. ಇದು ನೋಡಿ ಇದೆಲ್ಲ ಹಚ್ಚಿದ್ರೆ ನೋಡಿ, ನಾವು ಹಚ್ಚಿದಂಗೆ ಆಗಿದೆ ಇಲ್ಲಿ. ನೀವು ಲಿಟ್ರಲಿ ಬಳ್ಳಾರಿ ಅಂತ ಇದರಲ್ಲಿ ಸೊಂಡರಲ್ಲಿ ಮಾಡಿದ್ರೆ ಬಿಟ್ಟರೆ ಬೇರೆ ಯಾವುದೇ ಏರಿಯಾದಲ್ಲಿ ಇಡೀ ಬಳ್ಳಾರಿ ಡಿಸ್ಟಿಕ್ಕಲ್ಲಿ ಈ ಥರ ಕ್ಲೈಮೇಟ್ನ ನೀವು ನೋಡ್ಲಿಕ್ಕೆ ಆಗೋದಿಲ್ಲ ಸರ್. ಇದು ನೋಡಿ ನೀವು 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 ನೋಡಿ ಸರ್, ಇದು ಹೆಂಗೆ ಕವಿಶೈಲ ಇದೆ. ಹ್ಞೂ, ನೋಡಿ ನೋಡಿ ಸರ್. ಸೊ ನಂದು ನಾವು ಅನ್ಕೊಂಡಿದ್ದು ಇದು ಫುಲ್ಫಿಲ್ ಆಗ್ತಾ ಇದೆ ಸರ್. ಏನಂದರೆ ಇನ್ನೂ ಒಂದು ವರ್ಷದಲ್ಲಿ ನಾನು ಒಳಗಡೆ ಬರಲಾರಂಗೆ ಮುಚ್ಚಿಬಿಡೋದು ಸರ್ ಇದನ್ನ. ಇದನ್ನು ನಾವು ಲಾಸ್ಟ್ ಸ್ಟೂಡೆಂಟ್ಸ್ ಯಾರೋ ಬಂದಾಗ ಒಂದು ವಿಜಯನಗರ ಕಾಲೇಜ್ಲಿಂದ ಸ್ಟೂಡೆಂಟ್ಸ್ ಬಂದರು ಸರ್. ಆ ಟೈಮಲ್ಲಿ ಹುಡುಗರಿಗೆ ತೋರಿಸ್ಲಿಕ್ಕೆ ಅಂತೇಳಿ ರಸ್ತೆ ಮಾಡಿಸಿದ್ದೆ 2 ಸಾವಿರ. ನಾನು ಲೇಬರ್ ಚಾರ್ಜ್ ಎಲ್ಲ ಇಟ್ಟು ಇದೆಲ್ಲ ನೋಡಿ ಇಲ್ಲಿ ಕಡ್ದು ಹಾಕಿದ್ದೀವಿ ಇದನ್ನು ಪಾತ್ ಮಾಡಿದ್ದು. ಇದ್ರ ಮಧ್ಯೆ ನೋಡಿ ಸರ್, ಸುಮ್ಮನೆ ಬೇವಿನ ಬೀಜ ಬಾಯಲ್ಲಿ ಹಾಕೊಂಡು ಉಗುಳಿ ಬರುತ್ತೆ ನಮ್ಮಲ್ಲಿ. ಇದು ಗೊರವಿ ನೋಡಿ ಸರ್. ಹ್ಞೂ, ಇದು ಒಂದು ಫ್ರೂಟಿಂಗ್ ಇದು ಸರ್, ಇದು ಪಕ್ಷಿಗಳು ತಿನ್ನುತ್ತೆ ಸರ್. ಇದು ಅದು ಮುಳ್ಳು, ಭಯಂಕರ ಮುಳ್ಳು ಸರ್ ಅದು. ಹ್ಞೂ, ಪಕ್ಷಿಗಳು ಆರ್ಸಿ ತಿಂತವೆ. ಹೌದು, ಪಕ್ಷಿಗಳು ತಿನ್ನುತ್ತೆ ಸರ್ ಅದು. ನೋಡಿ ಸರ್, ನಾವು ಬರಲಿಕ್ಕೆ ಹೆದರಿಕೆ ಆಗ್ತಾ ಇದೆ ಸರ್. ನೀವು ಒಬ್ಬರೇ ಬರೋಕ್ಕೆ ಆಗೋದೇ ಇಲ್ಲ ಅಂದರೆ ಇಲ್ಲಿ ಏನು ಏನು ಬೇಕಾದರೂ ಬಂದಿರ್ಬೋದು. ಹೌದ ಅಲ್ಲ, ಬರೀ ಆವಂತಲ್ಲ ಸರ್, ಇವನ್ನು ನಮ್ಮ ಕರಡಿ ಇದೆಯಲ್ಲ ಸರ್, ಒಂದು ವೇಳೆ ಕರಡಿ ತಾನು ಯಾವ ಗುಡ್ಡದಿಂದ ಬಂದಿರುತ್ತೋ ರಿಟರ್ನ್ ಆ ಗುಡ್ಡಕ್ಕೆ ಟೈಮ್ ಹೋಗೋಕ್ಕಾಗಿಲ್ಲಪ್ಪ ಅಂದರೆ ಎಲ್ಲಾದರೂ ಒಂಥರ ಈ ಥರ ಹ್ಯಾಬಿಟೇಟ್ ಸಿಕ್ಬಿಟ್ರೆ ಅಲ್ಲೇ ಕುಂದ್ಕೊಂಡ್ಬಿಡುತ್ತೆ ಸರ್. ಮಲಗಿಬಿಡುತ್ತೆ ಅದು, ಒಳ್ಳೆ ಡೇ ಟೈಮಲ್ಲೆಲ್ಲ ಮಲಗ್ತಕ್ಕಂಥ ಪ್ರಾಣಿನೇ ಅದು. ಅನ್ಲೆಸ್ ಅದರ್ವೈಸ್ ಅದಕ್ಕೆ ಎಕ್ಸ್ಟರ್ನಲ್ಲಾಗಿ ಏನಾದರೂ ಸಮಸ್ಯೆ ಆಯಿತು ಅಂದರೆ ಮಾತ್ರ ಅದು ಎದ್ದು ತೊಂದರೆ ಮಾಡ್ತಕ್ಕಂಥದ್ದು ಮಾಡುತ್ತೆ. ಅದು ರಿಟರ್ನ್ ಹೋಗ್ಲಿಕ್ಕೆ ಆಗಿಲ್ಲ, ಆ ಟೈಮ್ ಶಾರ್ಟೇಜ್ ಆಯ್ತಪ್ಪ ಅಂದರೆ ಅಲ್ಲೇ ಸ್ಟೇ ಮಾಡಿಬಿಡುತ್ತೆ. ಓಕೆ, ರಾತ್ರಿ ಹಿಂಗಾಗಿ ಲಾಡ್ ಮಾಡ್ತೀವಿ, ಎಲ್ಲ ಬಸ್ ಸ್ಟ್ಯಾಂಡಲ್ಲಿ ಕುಂತ್ಕೊಂಡು ಇದು ಮಾಡ್ತೀವಲ್ಲ, ಸೇಮ್ ಅದೇ ಇದು ಸರ್. ಇದು ನೈಟ್ ಆಲ್ಟು, ನೈಟ್ ನೈಟ್ ಆಲ್ಟು. ಇಷ್ಟು ಇಷ್ಟು ಇದು ನೋಡಿ ಸರ್, ಇದು ಇದು ಎಲ್ಲದು ಇಲ್ಲಿ ಬಂದರೆ ನಿಮಗೆ ಗೊತ್ತಾಗುತ್ತೆ ಹೆಂಗಿದೆ ಅಂತೇಳಿ.
ನೋಡಿ ಸರ್, ಇದಕ್ಕೆಲ್ಲವೂ ನಾವು ಕನೆಕ್ಷನ್ ಮಾಡಿದ್ದೀವಿ ಸರ್. ಇಲ್ಲಿ ನೋಡಿ, ಇದು 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 ಕ್ಲೀನ್ ಮಾಡೋ ಸರ್. ಇವಾಗ ಇದು ಇದು ಕಲ್ಬನ್ ಸಿಕ್ಕಂಡಿದೆ, ಇದರಲ್ಲಿ ನೀರಲ್ಲಿ ಕಲ್ಬನ್ ನೀರಲ್ಲಿ ಕಲ್ಬೋದು. ಅದು ಸ್ಪ್ರಿಂಕ್ಲರ್ ಸರಿಗಾಗೋದಿಲ್ಲ, ಇದೆಲ್ಲ ಈ ಥರ ಆಗಿದೆ ಸರ್. ವಾಟರ್ ಕಡಿಮೆ ಇಲ್ಲಿದೆ ನೋಡಿ ಸರ್. ಓಹೋ, ಇದು ಇದ್ರ ಒರಿಜಿನಲ್ ರೂಪ, ಒರಿಜಿನಲ್ ರೂಪ ಸರ್ ಇದು. ಅಲ್ಲಿ ನೋಡಿ ಸರ್, ನಿಮ್ಗೆ ಗೊತ್ತಾಗುತ್ತಾ ಇದೆಯಲ್ಲ ಎಲ್ಲೆಲ್ಲಿ ನಮಗೆ ಈ ಥರ ಕಸ ಬೆಳೆದಿತ್ತು ಅಲ್ಲೆಲ್ಲ ತೆಗೆದು ಹಾಕಿದ್ದೀವಿ ಸರ್. ಇವಾಗ ಅಲ್ಲಿ ಏನು ಬೆಳೆದಿಲ್ಲಲ್ಲ ಸರ್. ಸೊ ಅಲ್ಲಿ ಏನು ಬೆಳೆಯಲ್ಲ ಅಂತ ಕನ್ಫರ್ಮ್? ಅದು ಕನ್ಫರ್ಮ್ ಅಂಬೋದಕ್ಕಿಂತ ಜಾಸ್ತಿ ಡೌಟ್ ಜಾಸ್ತಿ ಇತ್ತು. ಇವಾಗ ನಾವು ಹೊಸದಾಗಿ ಏನು ಇದು ಮಾಡಿದ್ದೀವಿ ಸರ್ ಅಂತ ಹೇಳಿದರೆ, ನಮ್ಮ ತಲೆಯಲ್ಲಿ ಒಂದು ಆಲೋಚನೆ ಬಂದಿದೆ. ಈ ಸಿಮೆಂಟ್ ರಿಂಗ್ ಇರುತ್ತಲ್ಲ ಸರ್, ಹೌದು, ಸಿಮೆಂಟ್ ರಿಂಗ್, ಪಿಟ್ ರಿಂಗು ಅಥವಾ ಸಿಮೆಂಟ್ ರಿಂಗ್, ಅದನ್ನೇ ಒಂದು ಒಂದ್ರ ಮೇಲೆ ಒಂದು ಒಂದು ಫೀಟು ಅಥವಾ ಒಂದೂವರೆ ಫೀಟ್ ಸೈಜ್ ಇತ್ತಪ್ಪ ಅಂದರೆ ಒಂದ್ರ ಮೇಲೆ ಒಂದಿಟ್ಟು ಕೆಳಗಡೆ ಹಿಂಗಿದ್ರು ಗ್ಯಾಪ್ ಇದೆಯಲ್ಲ, ಅದ್ರ ಮೇಲೆ ಹೊರಗಡೆಯಿಂದ ಮಣ್ಣು ಸರ್, ಹೊರಗಡೆಯಿಂದ ಮಣ್ಣು ಗೊಬ್ಬರ ಆ ಥರ ತಂದು ಹಾಕಿ ನಮಗೆ ಯೂಸ್ ಆಗ್ತಕ್ಕಂಥವು ಕೆಲವು ಗಿಡಗಳನ್ನ ಹಾಕ್ಬೇಕಂತ ನಾನು. ಯಾಕಂದರೆ ನೀರಂತೂ ನಾವು ಕೊಟ್ಟೆ ಕೊಡ್ತೀವಿ, ಇದಕ್ಕೆ ನೀರು ಸಿಡಿದ್ರೆ ಅದಕ್ಕೆ ಸ್ವಲ್ಪ ನೀರು ಸಿಡಿಯುತ್ತೆ. ಸೊ ಇಲ್ಲಿ ಆ ಥರ ಪ್ಲಾನಿಗೆ ತರಿಸಿದ್ದೀವಿ ಸರ್ ನಾವು. ಇಲ್ಲೇನೇ ಇದೆಯಲ್ಲ ಸರ್, ಅದು ನಂದು ಬಾರ್ಡ್ರ್ ಸರ್. ಅದು ಇಲ್ಲಿ ಕನಿಷ್ಠ ಏನಪ್ಪ ಅಂದ್ರೆ ಒಂದು 20 ರಿಂಗ್ ಇಡ್ಬೋದು ಸರ್. ಮತ್ತೆ ನೀವು ಡೆಫಿನೆಟ್ ಆಗಿ ಅದನ್ನ ನಾನು ಅನ್ಕೊಂಡಿದ್ದೀನಿ, ಅದು ಮಾಡೇ ಮಾಡ್ತೀನಿ. ನೆಕ್ಸ್ಟ್ ಯಾವಾಗಾದ್ರೂ ಒಂದು ವರ್ಷ ಬಿಟ್ಟು ಬಂದ್ರಪ್ಪ ಅಂದ್ರೆ ಅಲ್ಲಿ ಸಕ್ಸಸ್ಫುಲ್ ಆಗಿದ್ದು ತೋರಿಸ್ತೀನಿ ಸರ್, ಡೆಫಿನೆಟ್ ಆಗಿ ಬರುತ್ತೆ ಸರ್. ಅದ್ರಲ್ಲೇನಿಲ್ಲ ಅಲ್ಲ, ಅದು ಅದು ನಾವು ಬೇರೆ ಕಡೆಗೆ ಒಂದು ಪ್ರಯೋಗ ಮಾಡಿದ್ರೆ ಅದನ್ನ ನೋಡಿ ಬಂದಿದ್ದೀವಿ. ಹ್ಞೂ ಸರ್, ನೋಡಿ ಇಲ್ಲಿ ಬಂದ ತಕ್ಷಣ ಓಡ್ಬೇಕು ಅನ್ಸ್ತಾ ಇಲ್ಲಿ ಬಂದ್ಬೇಕು. ಹೌದು, ಸೊ ಎಲ್ಲದಕ್ಕೂ ಒಂದು ನೆಟ್ವರ್ಕಿಂಗ್ ಸರ್, ಅದು ಇದ್ರದ್ದು ಸ್ಪ್ರಿಂಕ್ಲರ್ದು. ಹೌದು ಸರ್, ಯಾವುದೂ ಇಲ್ಲಿ ಇದಿಲ್ಲ, ನಾವು ನಾವೇ ಇದು ಮಾಡ್ಕೊಂಡಿರ್ತಕ್ಕಂಥ ಸರ್. ಲೆಕ್ಕ ಇಟ್ಟರೆ ನಾನು ಬದುಕೋದೇ ಇಲ್ಲ ಸರ್. ಅಮೌಂಟ್ ನೋಡಿ, ಯಾವುದೇ ಮಲೆನಾಡಿಗೂ ಕಡಿಮೆ ಇರಲಾರದಷ್ಟು ವೆಜಿಟೇಷನ್ ಇಲ್ಲಿ ಬಂದಿದೆ ನೋಡಿ ಸರ್. ಉದಾಹರಣೆ ನೋಡಿ, ಕಾಯಿ ಇದೆಯಲ್ಲ ಸರ್, ಕಾಯಿ ಅದು ಅದು ಆಗಿದೆಯಲ್ಲ ಸರ್. ಇದು ನಮಗೆ ಉಪಯೋಗ ಇಲ್ಲ ಅಂತ ನಾವು ಅನ್ಕೋತೀವಿ, ಹೌದು, ಆದರೆ ಇದರಿಂದ ಬೇರೆ ಹಕ್ಕಿಗಳಿಗೆ ಬೇರೆ ತುಂಬ ಇರುತ್ತೆ ಸರ್. ಅದು ಸರ್, ಅದು ಏನಾಗಿಲ್ಲ ಅಂದ್ರೆ ಕೆಳಗಡೆ ಬಿದ್ದಂತೂ ಗೊಬ್ಬರ ಆಗುತ್ತಲ್ಲ ಸರ್. ಖಂಡಿತ ಹೌದು ಅಲ್ಲ, ಅದರಿಂದ ಏನೋ ಉಪಯೋಗ ಇರುತ್ತೆ ಪ್ರಕೃತಿ ಅಂತ. ಹೌದು 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 ಹೌದು, ಇಲ್ಲಾಂದ್ರೆ ಯಾವುದು ಉಳಿಯೋಕೆ ಸಾಧ್ಯ ಇಲ್ಲ. ಇಲ್ಲಿ ನೋಡಿ ಸರ್, ನಾವು ಹಾಕಿದ್ ಕಡಿಮೆ ಇದು ಅವಾಗ ಬೆಳ್ಕೊಂಡವೆ. ಹ್ಞೂ, ಇದು ಹಿಂಗೆ ಇತ್ತು, ನಾವು ಒಂದು ಸ್ವಲ್ಪ ಒಂದು 10 ಪುಟ್ಟಿ ಮಣ್ಣೆ ಹಾಕಿದ್ದೀವಿ ಸರ್. ಇನಿಷಿಯಲ್ ಸಪೋರ್ಟ್ ಕೊಡ್ಲಿಕ್ಕೆ ಸಪೋರ್ಟ್ ಇಲ್ಲ, ಮಣ್ಣು ಕೂಸ್ಕೊಂಡು ಹೋಗ್ಬಿಡುತ್ತೆ. ಇದು ನೋಡಿ ನೋಡಿ, ನೀವು ಹೇಳಿದ್ರಲ್ಲ ಇದು ಹುಟ್ಟಿದೆ, ಇದು ಇದು ಮಾವಿಂದು ಹುಟ್ಟಿದೆ ನೋಡಿ ಸರ್. ಮಾವೇ ಹುಟ್ಬಿಟ್ಟಿದೆ ಇಲ್ಲಿ. ಹಾಂ, ಇದು ನಾವು ಹಾಕಿದ್ದಲ್ಲ ಸರ್, ಅಂದರೆ ಯಾವುದೇ ಕಾರಣಕ್ಕೂ ಅಲ್ಲಿ ತಾನು ತೋರಿಸ್ತೀನಿ, ಡೇ ಟೈಮಲ್ಲಿ ಇಡೀ ಮಾವಿನ ಗಿಡ ತುಂಬ ಇದ್ದಿರ್ತಿತ್ತು. ನಮ್ಮ ಪ್ಯಾರಾಕೀಟು ಗಿಣಿ, ಆಮೇಲೆ ಬುಲ್ಬುಲ್ ಇರ್ತಾ ಇತ್ತು, ಅದು ಬಿಟ್ಟರೆ ಟ್ರೀಪೈ, ಅದು ಬಿಟ್ಟಪ್ಪ ಅಂತೇಳಿ ನಮ್ಮ ಕಾಪರ್ ಸ್ಮಿತ್ ಬಾರ್ಬಿಟ್ಟು, ಈ ಥರ ಹಣ್ಣು ತಿಂತಕ್ಕಂಥ ಪಕ್ಷಿಗಳು ಡೇ ಟೈಮಲ್ಲಿ. ರಾತ್ರಿ ಒಂದು ಯಾಕೋ ಇದ್ದಕ್ಕಿದ್ದಂಗೆ ನನ್ನ ದೃಷ್ಟಿಯಲ್ಲಿ ಹೋಯ್ತು, ನೋಡಿದಪ್ಪ ಅಂದರೆ ಇಡೀ ಟ್ರೀ ತುಂಬ ಫ್ರೂಟ್ ಈಟಿಂಗ್ ಬ್ಯಾಟ್ಸ್ ಇದೆ, ಇಡೀ ಟ್ರೀ ತುಂಬ ಸರ್. ಬಾವಲಿಗಳು, ಬಾವಲಿಗಳು ಅಷ್ಟು ಬಾವಲಿಗಳು, ಅದು ತಿಂದು ತಿಂದು ಬಿಟ್ಟಿದ್ದು ಬೀಜ ಅಲ್ಲಿ. ಇನ್ನೂ ನಾವು ಅದನ್ನ ಡಿಸ್ಟರ್ಬೆನ್ಸ್ ಮಾಡಿಲ್ಲ, ತೋರಿಸ್ತೀನಿ ಸರ್ ನಿಮಗೆ. ಅಷ್ಟು ಚೆನ್ನಾಗಿ ಅಲ್ಲಿ ಬಿದ್ದಿದೆ. ಸೊ ಇದು ಟಿ ವಿ ಬೋರ್ಡಿನ ಇನ್ನೂ ಜಾಗ, ಅದರಲ್ಲೇ ತಿರುಗಾಡ್ತಾ ಇದ್ದೀವಿ. ಸೊ ಇಲ್ಲಿಂದ ಒಳಗಡೆ ಬಂದರೆ ನನ್ನ ಭೂಮಿ ಸ್ಟಾರ್ಟ್ ಆಗುತ್ತೆ ಸರ್. ಇಲ್ಲಿಂದ ಬಂದರೆ ಕಟ್ಟಡ ಇರೋದ್ರಿಂದ ನಂದು. ಸೊ ಹ್ಞೂ ಸರ್, ಆಫೀಷಿಯಲಿ ಇಲ್ಲಿಂದ ನಂದು ಸರ್ ಒಳಗಡೆ. ಓ, ಈ ಮೋರಿಯಿಂದ? ಇದು ಮೋರಿ. ಸೊ ಇದು ಫಸ್ಟ್ ಏನಾಗ್ತೈತೆ ಅಂದರೆ ಸೀಪೇಜ್ ಹಂಗೆ ಬರ್ತೈತೆ ಸರ್, ತುಂಬ ಸೀಪೇಜ್ ಬಂದು ಇದು ಸವಳಾಗಿತ್ತು ಸರ್, ಸವಳಾಗಿತ್ತು ನೀರು ಹರಿದು. ಅದನ್ನು ನಾವು ಸೌಪೆ ನಾವು ಲ್ಯಾಂಡ್ ತೊಗೊಂಡು ಫಸ್ಟ್ ಟೈಮ್ ಬಂದಾಗ ಏನಪ್ಪ ಇಷ್ಟು ನೀರು ಹರಿದೋಗ್ತಿದೆ ಹೆಂಗಂತ ಕಂಟ್ರೋಲ್ ಮಾಡೋಕ್ಕಂತ ಗೊತ್ತಾಗಲಾರ್ದಾಗ ಒಂದು ಟ್ರೆಂಚ್ ಹೊಡೆದ್ಬಿಟ್ಟಿವಿ ಸರ್ ನಾವು. ನಂದು ಭೂಮಿ ಎಲ್ಲಿ ಸ್ಟಾರ್ಟ್ ಆಗಿದೆ, ಭೂಮಿ ಎಲ್ಲಿ ಎಂಡಾಗಲ್ಲಿವರೆಗೂ ಈ ಥರ ಟ್ರೆಂಚ್ ಹೊಡೆದ್ಬಿಟ್ಟಿವಿ ಸರ್. ಖಾಲಿ ತೋರಿಸ್ಬಿಟ್ಟಿವಿ, ಖಾಲಿ ತೆಗೆದು ನೀರು ಬಸ್ದೇನು ಮುಂದೆ ಬರ್ತಿತ್ತಲ್ಲ ಸರ್, ಕಟ್ಟಾಗಿಬಿಡ್ತು, ಹರಿದೋಗಿ ಸ್ಟಾರ್ಟ್ ಆಯಿತು. ನೀರಿಗೆ ಅದಕ್ಕೊಂದು ದಾರಿ ಕೊಟ್ಬಿಟ್ಟಿವಲ್ಲ ಸರ್, ಅದಕ್ಕೆ ನೀಟಾಗಿ ಹೋಗ್ಕೊಂಡು ಅದಕ್ಕೆ ನೀಟಾಗಿ ದಾರಿ ಕೊಟ್ಬಿಟ್ಟಿವಿ. ಸೊ ನನಗೆ ಡ್ಯಾಮೇಜ್ ಮಾಡ್ಲಾರಂಗಾಯ್ತದ. ಯಾವಾಗ ನೀರು ಬರೋದು ಕಟ್ಟಾಗಿಬಿಡ್ತು, ಪ್ಲಸ್ ಗಿಡಗಳನ್ನ ಆರ್ಗ್ಯಾನಿಕಲಿ ನಾವು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ವಿ, ಬೇರೆ ಕಡ್ಲಿಂದ ಸಿಗ್ತಕ್ಕಂಥ ಕಸ ಕಡ್ಡಿ ಎಲ್ಲ ತಂದು ಹಾಕಿದ್ವಿ ಹಾಕಿದ್ವಿ ಇಷ್ಟು ಅದ್ಭುತವಾದ ಕಾಡು ಸೃಷ್ಟಿಯಾಯಿತು. ಇವಾಗ ಅದ್ರ ತಪ್ಪಲ ಅಲ್ಲೇ ಬೀಳ್ತಾ ಇದೆ, ಅದನ್ನು ನಾವು ಯಾವುದೂ ಇದು ಮಾಡ್ತಾ ಇಲ್ಲ. ಅದ್ರ ಮೇಲೆ ಇನ್ನೂ ಜೀವಾಮೃತ ಗೋಕೂಪಾಮೃತ ಏನೇನು ಆರ್ಗ್ಯಾನಿಕಲಿ ಏನೇನು ಮಾಡಬೇಕು ಎಲ್ಲ ಪ್ರಾಕ್ಟೀಸ್ಗಳು ಮಾಡಿ ಅದನ್ನು ಫರ್ಟೈಲ್ ಮಾಡ್ತಾ ಇದ್ದೀವಿ ಹೊರತು ಅದ್ರದ್ದು ಕ್ಯಾರೆಕ್ಟರ್ ಕೇಳಿಸಿಲ್ಲ ನಾವು. ಆ ಕ್ಯಾರೆಕ್ಟರ್ ಈ ಟ್ರೆಂಚ್ ಸರ್, ಇದನ್ನು ರಾಜ ಕಾಲುವೆ ಅಂತ ಅನ್ಬೋದು ನಾನು. ಓಕೆ, ಬೆಂಗಳೂರು ರಾಜಕಾಲುವೆ ನಿಮ್ದೊಂದು ರಾಜಕಾಲುವೆ ಅನ್ಬೋದು ಸರ್. ಯಾಕಂದ್ರೆ ನೀವು ನೀವು ಮೇನಾಡ್ ಬಿರಿ, ನಾನು ಹಿಂಗೆ ಬಂದ್ರೆ ನಾನು ಗೇಟ್ಲಿಂದ ಒಳಗಡೆ ಬಂದರೆ ನಾನು ಹಿಂಗೆ ಹೋಗ್ತಾ ಹೋಗ್ತಾ ಸ್ಲಿಪ್ಪಾಗಿ ಹೆಂಗೆ ಬಿದ್ದುಬಿಟ್ಟಿದ್ದೆ. ಅಷ್ಟು ಸವಳು ಜವಳು ಭೂಮಿ,
ಭಯ ಭಯದಂತೂ ಕಾಮನ್ನು. ಅಂದರೆ ಮುನ್ಸಿಪಾಲ್ಟಿನ ಡ್ಯೂಟಿ ಮಾಡಿ ಭೂಮಿ ತಗೊಂಡ್ರೆ ಹಬ್ಬ ಲೆಕ್ಕನೇ. ಅಂದ್ರೆ ಯಾರು ಇದು ಇಲ್ಲಿ ಏನು ಬೆಳೆಯಂಗಿಲ್ಲ, ಎಲ್ಲ ಬೆಳೆದಿದ್ದೆಲ್ಲ ಲಾಸ್ ಆಗುತ್ತೆ ಅಂತ ಕೈ ಬಿಟ್ಕೊಂಡು ಕುಂತಿರ್ತಕ್ಕಂಥ ಲ್ಯಾಂಡ್ ನಾವು ತೊಗೊಂಡಿರೋದು ನೋಡಿ ಸರ್. ಇದನ್ನ ಇವತ್ತು ಅವರೇ ಬಂದು ಅಪ್ರಿಷಿಯೇಟ್ ಮಾಡ್ತಾರೆ ಒಂಥರ ನೀವು. ಹಾಂ, ಇದು ನಮ್ಮ ಇದು ರಾಜಕಾಲುವೆ ನೋಡಿ ಸರ್. ಈ ಸೈಡ್ ಡೌನ್ ಇದ್ರೆ ಈ ಸೈಡ್ ನೀರು ಹರಿದೋಗ್ಲಿ, ನೆಕ್ಸ್ಟು ಫಾರ್ಮರ್ ಯೂಸ್ ಮಾಡ್ಕೊಂತ ಇದ್ದಾನೆ. ಆ ಸೈಡ್ದು ಒಂದು ತೋರಿಸ್ತೀನಿ ಸರ್. ಎಸ್, ಅದೊಂದು ತುಂಬ ಸ್ಪೆಷಲ್ ವರ್ಕ್ ಮಾಡಿದ್ದೀನಿ ನೋಡಿ ಅಲ್ಲಿ. ಓಕೆ, ಹೌದು, ನಿಮ್ಮ ರಾಜಕಾಲುವೆ ಒಂಥರ ಬಂಗಾರದ ಮನುಷ್ಯ ರಾಜೀವ್ ಒಪ್ಪಂತ ಎಂದು. ಹೌದು ಸರ್, ಅದು ಕರೆಕ್ಟ್. ಅದು ಇಲ್ಲಿ ಪಾಪ ಈ ಥರ ಸಸಿಗಳನ್ನ ತೊಗೊಂಡು ಪಾಕೆಟ್ಗೆ ಹಾಕಿ ನಾವು ಅಲ್ಲಿ ಇಲ್ಲಿ ಕಾಣ್ತಾ ಇದ್ದೀವಿ ನೋಡಿ ಸರ್. ಸೊ ಇದರಲ್ಲೆಲ್ಲ ಇದೆ ನೋಡಿ ಸರ್, ಇದರಲ್ಲಿ ಸಪೋಟ ಇದೆ, ಪೇರ್ಲ ಇದೆ, ಮಾವಿದೆ. ಇದು ಎಲ್ಲದು ಒಂದು ಎಲೆಗಳು ಬಿದ್ದಲೇ ಮುಟ್ಟಕ್ಕೋಗಿ ತುಂಬ ಬೆಸ್ಟ್ ಉದ್ದೇಶ ಏನಂತ ಹೇಳಿದ್ರೆ ಎಲ್ಲ ಪಕ್ಷಿಗಳು ಪ್ರಾಣಿಗಳು ಏನು ತಿಂತೋ ತಿಂದು ನಮಗೆ ಉಳಿದದ್ದು ಸಾಕು ಅನ್ನೋ ಮನಸ್ಸಿದ್ದೀವಿ ಸರ್. ನಾನು ಯಾವತ್ತೂ ಓಡಿಸೇ ಇಲ್ಲ. ಅವು ಹ್ಯಾಪಿಯಾಗಿದೆ, ನಾವು ಹ್ಯಾಪಿಯಾಗಿದ್ದೀವಿ. ಯಾಕಂತಂದರೆ ನಾನು ಇದರಿಂದ ತುಂಬ ನಿರೀಕ್ಷೆ ಇಟ್ಕೊಂಡಿದ್ರೆ ನಾನೆಲ್ಲ ಲೇಬರ್ ಇಟ್ಕೊಂಡು, ಯಾಕಂದ್ರೆ ನನಗೆ ಗೊತ್ತಾಗ್ಬಿಡು ಸರ್. ಯಾಕಂದರೆ ಇರ್ತಕ್ಕಂಥದ್ದೇ ಸಣ್ಣ ಕ್ವಾಂಟಿಟಿ ಭೂಮಿ. ನಾನು ಇದರಲ್ಲಿ ಯಾವುದೇ ಕಾರಣಕ್ಕೂ ಅಗ್ರಿಕಲ್ಚರಲ್ಲಿ ನಾನು ದುಡ್ಡು ಮಾಡಲಿಕ್ಕೆ ಆಗೋದೇ ಇಲ್ಲ. ಬಟ್ ನಾನು ದುಡ್ಡು ಮಾಡೋಕ್ಕಾಯ್ತಪ್ಪ ಅಂದರೆ ನಾನು ಎಲ್ಲ ಅಭ್ಯಾಸಗಳನ್ನ ಎಲ್ಲ ಹವ್ಯಾಸಗಳನ್ನ ದುಡಿತಕ್ಕಂಥ, ಯಾಕಂದ್ರೆ ನಾನು ದುಡ್ಡು ಕೂಲಿ, ನಾನು ಕೂಲಿನೇ ಮಾಡೋದು. ಯಾರು ಒಬ್ಬ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಬಂದರೆ ನಾನು ಅವ್ರಿಗೆ ಗೈಡ್ ಆಗಿ ಕೆಲಸಕ್ಕೆ ಹೋಗ್ತಪ್ಪ ಅಂದರೆ ಅವ್ರು ನನಗೆ ಕೂಲಿ ಕರ್ಕೊಂಡಂಗೆ. ಸೊ ನನಗೆ ಒಂದು ದಿವಸ ಕೆಲಸ ಮಾಡಿದಪ್ಪ ಅಂದರೆ ಅವ್ರ ಜೊತೆ ಗೈಡ್ ಫೀಸ್ ಅಂತ ಕೊಡ್ತಾರೆ. ಅದು ನನಗೆ ಸ್ವಂತ ಸೇರ್ತಕ್ಕಂಥ ದುಡ್ಡು. ಇತ್ತೀಚೆಗೆ ನಾನು ಮಾಡ್ಕೊಂಡಿರ್ತಕ್ಕಂಥದ್ದು ಅದು ಫಾರ್ಮ್ ಹೌಸ್ ಸ್ಟೇಯಿಂಗ್ ಅಂತೇಳಿ. ಅದಕ್ಕೂ ಇನ್ನೂ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಎಲ್ಲ ಇದೆ, ಅದೆಲ್ಲ ಕ್ಲಿಯರ್ ಆಗುತ್ತೆ ಸರ್. ಅಂದರೆ ಅದರದ್ದು ಮೇಂಟೆನೆನ್ಸು, ಅದಕ್ಕೆ ಲೇಬರು, ಅದರದ್ದು ಚಾರ್ಜ್ ಅದಕ್ಕೆ ಹೋಗ್ತಾ ಇರತ್ತೆ. ಮನೆಗೆ ಸಿಗ್ತಕ್ಕಂಥ ಸಾಲಿಡ್ ದುಡ್ಡೇನಿದೆಯಲ್ಲ, ಅಂದರೆ ಒಂದು ಡೇಗೆ ನನಗೆ ಗೈಡ್ ಫೀಸ್ ಅಂತ ಏನು ಕೊಡ್ತಾರಲ್ಲ, ಆ ಗೈಡ್ ಫೀಸಲ್ಲಿ ನಾವು ನಾನು ಜೀವನ ಮಾಡಿ, ಅಂದರೆ ಒಂಥರ ಒಂದು ಸಲ ಅನಿಸುತ್ತೆ ಐ ಆಮ್ ಲಿವಿಂಗ್ ಇನ್ ಆ್ಯಸ್ ಎ ಕಿಂಗ್ ಅಂತೇಳಿ. ಕಿಂಗ್ಸ್ ಲೈಫ್, ಕಿಂಗ್ಸ್ ಲೈಫ್, ಕಿಂಗ್ ಸೈಜ್ ಲೈಫ್ ಅನ್ಬೋದು ಅಲ್ಲ. ಅದು ಅಷ್ಟು ಖುಷಿ ಆಗುತ್ತೆ ಸರ್, ದುಡ್ಡಿಂದ ಅಲ್ಲ ಸರ್ ಹೇಳ್ತಿರೋದು. ಮುಕ್ಕಾಲು ಎಕರೆ ಜಾಗದಲ್ಲಿ ಕಿಂಗ್ ಸೈಜ್ ಲೈಫ್, ಮುಕ್ಕಾಲು ಎಕರೆ ಜಾಗದಲ್ಲಿ ಎಕರೆ 15 ಎಕರೆ 20 ಎಕರೆ ಓಡಾಡ್ತಿರ್ತಾರೆ ಅಲ್ಲಲ್ಲ. ಅದು ಅಲ್ಲಿ ಅವರು ನಿರೀಕ್ಷೆ ಇಟ್ಕೊಂಡು ಭಾಳ ಮೆತ್ತಗಾಗ್ತದಾರಲ್ಲ ಸರ್. ಅದು ಒಂದು ಸೈಂಟಿಫಿಕ್ ಸ್ಟಡಿ ಏನು ಹೇಳುತ್ತಂದರೆ, ಒಂದು ಫ್ಯಾಮಿಲಿಗೆ, ಒಂದು ಗಂಡ ಹೆಂಡತಿ ಅಥವಾ ಇಬ್ಬರು ಮಕ್ಕಳು ಇರ್ತಕ್ಕಂಥ ಒಂದು ಫ್ಯಾಮಿಲಿಗೆ ದಿ ಬೆಸ್ಟ್ ಅಂತ ಹೇಳಿದರೆ 1 ಎಕರೆ ಮಿನಿಮಮ್ಮು, ಮ್ಯಾಕ್ಸಿಮಮ್ ಅಂದರೆ 3 ಎಕರೆ ಸಾಕು ಅಂತ ಹೇಳ್ತಾರೆ ಸರ್. ಅದು ಅಂದರೆ ಈ 1 ಎಕರೆಲಿಂದ 3 ಎಕರೆ ಒಳಗಡೆ ನಮ್ಮ ಕಣ್ಣು ದೃಷ್ಟಿ ಆಯಿಸ್ಬೋದು. ಹೌದು, ಕಾಣುತ್ತೆ, ಫುಲ್ ಕಾಣುತ್ತೆ. ನಾವು ರೀಚ್ ಆಗ್ಬೋದು ಡೈಲಿ ನಡ್ಕೊಂಡು ಹೋಗಿ, ನಮ್ಮ ಕೈನೂ ಹೋಗುತ್ತೆ, ನಮ್ಮ ಕಾಲು ಹೋಗುತ್ತೆ. 3 ಎಕರೆ 3 ಎಕರೆಗಿಂತ ಜಾಸ್ತಿ ಆಯ್ತಪ್ಪ ಅಂತಂದರೆ ನೀವೊಬ್ಬರು ಏನು ಮಾಡೋಕ್ಕಾಗೋದೇ ಇಲ್ಲ ಸರ್. ಯು ಶುಡ್ ಮೇಂಟೈನ್ ವೆಹಿಕಲ್ಸು, ಅಂದರೆ ಮಷಿನರೀಸು, ಟ್ರ್ಯಾಕ್ಟ್ರು, ಲೇಬರು, ಅದು ಫ್ಯಾಕ್ಟ್ರಿನೇ. ಅದು ಆ ಫ್ಯಾಕ್ಟ್ರಿಗೆ ಮೇಂಟೈನ್ ಮಾಡೋಕ್ಕೆ ಹೆಂಗೆ ಜನರಲ್ ಮ್ಯಾನೇಜರು, ಅಸಿಸ್ಟೆಂಟ್ ಮ್ಯಾನೇಜರು, ಫೈನಾನ್ಸ್ ಮಿನಿಸ್ಟರ್ ಹಿಂಗೆಲ್ಲ ಇರ್ತಾರಲ್ಲ. ಅದ್ರಾಗ ನಮ್ಮ ಲಕ್ಕಿಲಿ ನಮ್ಮ ಫ್ಯಾಮಿಲಿಯಲ್ಲಿ ಅಷ್ಟು ಜನ ಇದ್ದರೆ ಓಕೆ, ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಇಲ್ಲ, ನಾನು ಒಬ್ಬನೇ ಮಾಡ್ತಪ್ಪ ಅಂದರೆ ಇವೆಲ್ಲ ಚಾನ್ಸೇ ಇಲ್ಲ. ಮತ್ತು ನಾನು ಅನ್ಕೊಂಡಿದ್ದೇನು, ಇದರಲ್ಲಿ ಏನೇ ಬೆಳೆದು ನಾನು ತೊಗೊಂಡೋಗಿ ಮಾರ್ಕೆಟಿಗೆ ಕೊಡ್ತಪ್ಪ ಅಂದ್ರೆ ನಾನು ಇದಕ್ಕೆ ಕೆಲಸ ಮಾಡೋಕ್ಕಂತ ಲೇಬರ್ ಇಡ್ಬೇಕು ಪ್ರತಿಯೊಂದಕ್ಕೂ. ಇದರಲ್ಲಿ ಇವಾಗ ಇದರಲ್ಲಿ ಮಾವಿನಕಾಯಿ ಬಿಟ್ಟಿದೆ, ಅದನ್ನು ಬಿಡಿಸ್ಬೇಕಲ್ಲ. ಇಷ್ಟು ಬಿಡಿಸ್ಬೇಕಾಯ್ತಪ್ಪ ಅಂದ್ರೆ ಸದ್ಯಕ್ಕೆ ಅವ್ನಿಗೆ ಲೇಬರ್ ಚಾರ್ಜೇ ಎದುರಿಕೆ ಬರೋಂಗಿದೆ ಇವತ್ತಿಗೆ. ಸೊ ಅದಕ್ಕಿಂತ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ನನಗೆ ನಾನೆಲ್ಲೋ ಕಷ್ಟಪಡ್ತಿದ್ದೀನಿ, ನನಗೆ ಒಂದು ಸ್ವಲ್ಪ ಅರ್ನಿಂಗ್ ಬರ್ತಾ ಇದೆ. ಮತ್ತು ಈ ತೋಟ ಅಂದಾಗ ಏನಾಗುತ್ತೆ ಅಂದರೆ ಒಂದು ಕಂಟಿನ್ಯೂ ಒಂದು 10 ವರ್ಷ ಲೈಫ್ ಬೇಕು ಸರ್. ಅದಕ್ಕೆ ಸ್ಪ್ಯಾನ್ ಡೆವಲಪ್ ಆಗುತ್ತೆ. ನಾವು ಹೆಂಗೆ 1ನೇ ಕ್ಲಾಸ್ಲಿಂದ 10ನೇ ಕ್ಲಾಸ್ ಓದಲಿಕ್ಕೆ ನಮ್ಮ ಮಕ್ಕಳು SLC ಪಾಸ್ ಆಗಿ ಏನೋ ನಿನಗೆ ಓದಿಸ್ತೀನಿ ಕಣೋ ನನಗೆ ದುಡ್ಡು ಕೊಡಂತ ಕೇಳ್ತೀವಿ ನಾವು ಮಕ್ಕಳಿಗೆ. ಆ ಥರ ಇಲ್ಲ, ಒಂದು ಅದು ಮಿನಿಮಮ್ 10th ಓದಿದ್ಮೇಲೆ ಅವನು ಓದೋ ಹಣೆ ಬರೆದಾಗ ಓದಲಿಕ್ಕೆ ಓದಂಗಿಲ್ಲ ಪಾಪ ಅಂದರೆ ನೋಡಪ್ಪ ನೀನು ಏನೋ ದುಡ್ಡು ಜೀವನ ಮಾಡಿ ಅಂತ ಹೇಳ್ತೀವಲ್ಲ. ಅದ್ರಂಗೆ ಇವಾಗ 10 ವರ್ಷ ಆಗ್ತಿದೆ ಸರ್. SLC ಎಕ್ಸಾಮ್ ಬರೀ ಕಡಿಯಿದೆ. SLC ಎಕ್ಸಾಮ್ ಬರ್ದಿದೆ ಸರ್ ಆಗಲೇ. ಅಲ್ಲ ಆ ಥರ ಆಗಿದೆ ಅಂದರೆ ಇವಾಗ ಕೋಕೋನಟ್ ಸ್ಟಾರ್ಟ್ ಆಗಿದೆ, ಮ್ಯಾಂಗೋ ಸ್ಟಾರ್ಟ್ ಆಗಿದೆ ಸರ್. ಮ್ಯಾಂಗೋ ಲಾಸ್ಟ್ ನಾವೆಲ್ಲ ಬಳಸಿ ಪಕ್ಷಿಗಳೆಲ್ಲ ತಿಂದು ಎಲ್ಲ ಉಳಿದ ಮೇಲೆ ಒಂದು 15,000 ರುಪೀಸ್ ನನ್ನ ಸ್ನೇಹಿತನೇ ದುಡ್ಡು ಕೊಟ್ಟು ಕಟ್ ಮಾಡ್ಕೊಂಡು ಹೋದ ಮ್ಯಾಂಗೋ. ಓ ಹ್ಞೂ ಸರ್, ಅಂದರೆ 15,000 ರೂಪಾಯಿ ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ಟು ಅದನ್ನು ಅವನೇನು ಹೇಳಿದಂದರೆ ಸರ್ ನಾನು ನಿಮ್ಮ ತೋಟದಲ್ಲಿ ತೊಗೊಂಡೋಗಿದ್ದು ನಾನು ಮಾರಲ್ಲ ಸರ್, ನಾವು ಮನೆಗೆ ಬೆಳೆಸಿಬಿಟ್ಟಿದ್ದೀವಿ, ಚೆನ್ನಾಗಿತ್ತು. ಸೊ ಅದಕ್ಕೆ ಗೊತ್ತಿತ್ತು ಅದು ನಾವು ಆರ್ಗ್ಯಾನಿಕಲಿ ಬೆಳಿತೀವಿ ಅಂತ. ಆರ್ಗ್ಯಾನಿಕ್ ಮಾವು. ಹಾಂ, ನಾವು ಮನೆಗೆ ಬೆಳೆಸಿದ್ದೀವಿ. ನಿಮಗೇನಾದರೂ ಮತ್ತೆ ಪಾಪ ಅವನು ಒಂದು ಗಿಡ ನನಗೂ ನಮಗೆ ಬಿಟ್ಟಿದ್ದೆ, ಈ ಗಿಡ ಭಾಳ ಚೆನ್ನಾಗೈತೆ, ನೀವು ಬೆಳೆಸ್ಕೊಳ್ಳಿ, ಈ ಗಿಡದ ಹಣ್ಣು ನೀವೇ ಬೆಳೆಸ್ಕೊಟ್ರೆ ನಾನು ಇದನ್ನು ಬಿಟ್ಟೆ ಬೇರೆ ತೊಗೊಂತೀನಿ ಅಂತ ತೊಗೊಂಡಿದ್ದು. ಮತ್ತೆ 15,000 ರೂಪಾಯಿ ದುಡ್ಡು ಕೊಟ್ಟಿದ್ದೆ ಸರ್ ಆ ಟೈಮಲ್ಲಿ.
ಕಲಾಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.